ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅಮ್ಮ ಫೋನ್ ಮಾಡ್ತಿದ್ದಾರೆ. ಹಲೋ ಅಮ್ಮ. ಏನು ಅರ್ಜೆಂಟ್ ಇಲ್ಲ ಅಂತಂದ್ರೆ ನಾನು ಆಮೇಲೆ ಫೋನ್ ಮಾಡ್ಲಾ? ಸ್ವಲ್ಪ ಅರ್ಜೆಂಟ್ ಇತ್ತು ಮಗಳೇ, ಎರಡೇ ನಿಮಿಷ. ಹೌದಾ, ಹೇಳಮ್ಮ. ಅಪ್ಪನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಿತ್ತ? ಇಲ್ಲ, ಔಷಧಿಗಳೆಲ್ಲ ಖಾಲಿಯಾಗಿತ್ತು ಮಗಳೇ, ತರ್ಬೇಕಿತ್ತು. ಮನೆ ಓನರು ಬಾಡಿಗೆ ಕೇಳ್ತಿದ್ರು, ಅದಕ್ಕೆ ಸಂಬಳ ಆಯ್ತಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಸರಿಮ್ಮ, ನಾನು ನಿನಗೆ ದುಡ್ಡು ಕಳಿಸ್ಕೊಡ್ತೀನಿ. ಸರಿ ಕಂದ. ಅಯ್ಯೋ ದೇವ್ರೆ, ಅಮ್ಮನಿಗೆ ದುಡ್ಡು ಕಳಿಸ್ತೀನಿ ಅಂತ ಹೇಳಿದೆ, ಆದರೆ ಫೈನಾನ್ಸ್ ಅವ್ರಿಗೆ ದುಡ್ಡು ಕಟ್ಟಬೇಕಲ್ಲ. ಅಮ್ಮನಿಗೆ ದುಡ್ಡು ಕಳಿಸಿದ್ರೆ ಇಲ್ಲಿ ಫೈನಾನ್ಸ್ ಅವ್ರಿಗೆ ಕೊಡೋಕ್ಕಾಗಲ್ಲ, ಫೈನಾನ್ಸ್ ಅವ್ರಿಗೆ ದುಡ್ಡು ಕಟ್ಟಿದ್ರೆ ಅಮ್ಮಂಗೆ ದುಡ್ಡು ಕೊಡೋಕ್ಕಾಗಲ್ಲ. ಏನು ಮಾಡೋದು? ಇರಲಿ, ಫೈನಾನ್ಸ್ ಅವ್ರ ಹತ್ರನೇ ಒಂದೆರಡು ದಿನ ಟೈಮ್ ಕೇಳಿದ್ರಾಯ್ತು. ಹಲೋ ಹೇಳಿ ಮೇಡಮ್. ಹಲೋ ಸರ್. ಸರ್, ಅದು ಸ್ವಲ್ಪ ಎಮರ್ಜೆನ್ಸಿ ಬಂತು, ಅದಕ್ಕೆ ಇವತ್ತು ಅಮೌಂಟ್ ಪೇ ಮಾಡೋದಕ್ಕಾಗಲ್ಲ. ಒಂದು ಎರಡು ದಿವಸ ಟೈಮ್ ಕೊಡಿ ಸರ್, ನಾನು ಹೇಗಾದರೂ ಅರೇಂಜ್ ಮಾಡಿ ಅಮೌಂಟ್ ಪೇ ಮಾಡಿಬಿಡ್ತೀನಿ, ಪ್ಲೀಸ್ ಸರ್. ಇಷ್ಟೇ ತಾನೇ, ಎರಡು ದಿನಾನೇ ಬಿಟ್ಟು ಕಟ್ಟಿ, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಎಲ್ಲಿ ನೀವು ಟೈಮ್ ಕೊಡೋದಿಲ್ವೋ ಅಂತ ನನಗೆ ಸಖತ್ ಭಯ ಆಗೋಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಆದರೆ ಒಂದು ವಿಷಯ, ನಾಳೆಯಿಂದ ಒಂದೂವರೆ ಸಾವಿರ ಪೇ ಮಾಡಬೇಕಾಗುತ್ತೆ. ಅಷ್ಟಾ? ಯಾಕೆ ಸರ್? ಡ್ಯೂ ಡೇಟ್ ಮುಗಿದ ಮೇಲೆ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದ್ರೆ ದಿನಕ್ಕೆ 200 ರೂಪಾಯಿ ಲೆಕ್ಕದಲ್ಲಿ ಪೆನಾಲ್ಟಿ ಆಡ್ ಆಗ್ತಾ ಹೋಗುತ್ತೆ. ಕಟ್ತೀರಾ ಅಂದ್ರೆ ಏನು ತೊಂದರೆ ಇಲ್ಲ, ಎರಡು ದಿನ ಯಾಕೆ, ನಾಲ್ಕು ದಿನನೇ ತಗೊಳ್ಳಿ. ಅದು ಯಾವುದು ಬೇಡ, ಇದೇ ಎಮರ್ಜೆನ್ಸಿ ಅಂತ ತಿಳ್ಕೊಂಡು ಇವತ್ತೇ ಕಟ್ಟಿ ಕ್ಲಿಯರ್ ಮಾಡ್ಕೋತೀನಿ ಅಂದ್ರೆ ಇವತ್ತೇ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ. ಸರ್ ಸರ್, ನಾನು ನಿಜವಾಗ್ಲೂ ಇನ್ನೊಂದು ಎರಡು ದಿನದಲ್ಲಿ ಅಮೌಂಟ್ ಪೇ ಮಾಡ್ತೀನಿ ಸರ್, ಪ್ಲೀಸ್ ಸರ್. ಹೋಗ್ಲಿ, ಕಡೆ ಪಕ್ಷ ನಾಳೆ ಒಂದಿನನಾದ್ರೂ ಟೈಮ್ ಕೊಡಿ ಸರ್, ಪ್ಲೀಸ್ ಸರ್. ಆಗಲ್ಲ ಮೇಡಮ್, ಎರಡೇ ಆಪ್ಷನ್ ಇರೋದು ನಿಮ್ಗೆ, ಇವತ್ತು ಕಟ್ಟಿದ್ರೆ ಕಟ್ಟಿ, ಏನು ಎಕ್ಸ್ಟ್ರಾ ಆಗಲ್ಲ. ನಾಳೆ ಏನಾದ್ರೂ ಕಟ್ತೀನಿ ಅನ್ನೋದಾದ್ರೆ ದಿನಕ್ಕೆ 200 ರೂಪಾಯಿ ಬಡ್ಡಿ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ಹಾಗಂತ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ ಮೇಡಮ್, ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ತಗೋಬೇಕಾದ್ರೆ ಒಂಥರ, ತಗೊಂಡಾದ್ಮೇಲೆ ಒಂಥರ. ಇದೇನ್ ಮೇಡಮ್ ಅವ್ರ, ಹಿಂಗ್ ಖಾಲಿ ಕೈಲೇ ಬರ್ಲಿಕತ್ತೀರಿ? ಇವತ್ತು ಊಟದ ಡಬ್ಬಿ ತಂದಿಲ್ಲನ್ರಿ? ಇರುವಲ್ದಕ್ ಬಿಡ್ರಿ, ನಮ್ ಜೊತೆ ಕುತ್ಕೊಂಡ ಊಟ ಮಾಡುವಂತ್ರ ಬರ್ರಿ. ಚಚೆ, ನಾನೇನ್ ಊಟದ ಬಾಕ್ಸ್ ಮರ್ತು ಬಂದಿಲ್ಲ. ಮೈನಾ ಪಾರ್ಟಿ ಕೊಡಿಸ್ತಾಳೆ ಅಂತ ನಾನ್ ಮಧ್ಯಾಹ್ನದ ಊಟ ಸ್ಕಿಪ್ ಮಾಡಿ ಸಂಜೆ ಪಾರ್ಟಿಗೆ ಹೊಟ್ಟೆನ ಖಾಲಿ ಇಟ್ಕೊಂಡ್ ಬಂದಿದೀನಿ, ಅಲ್ ಹೇಳ್ರಿ ಬಾಲರಾಜ್. ಹೌದು ಮೇಡಮ್. ಕಂಗ್ರಾಟ್ಸ್ ಮೈನಾ, ಸಂಜೆ ಪಾರ್ಟಿ ಎಲ್ ಕೊಡಿಸ್ತೀಯಾ? ನಂದು ಅದೇಯ ಪಾರ್ಟಿನ. ನಾನ್ ಕೊಡ್ಸ್ಬೇಕಾ? ಯಾವ ಖುಷಿಗೆ? ಸಂಬಳ ಬಂದಿರೋ ಖುಷಿಗೆ. ಸಂಬಳ? ಯಾವ ಸಂಬಳ? ನನ್ ಸಂಬಳ ತಗೊಂಡು ತುಂಬಾ ದಿನ ಆಯ್ತು. ನಾನ್ ಮಾತಾಡ್ತಾ ಇರೋದು ಈ ಸಂಬಳದ ಬಗ್ಗೆ ಅಲ್ಲ, ಇನ್ನೊಂದ್ ಸಂಬಳದ ಬಗ್ಗೆ. ನರ್ತನ? ಇದು ಗಾರ್ಮೆಂಟ್ಸ್, ಇಲ್ಲಿ ನಾನು ಸಿಇಒ, ಕಾಲ್ ಮೀ ಮ್ಯಾಡಮ್. ನೋಡಿ ಮಿಯಮ್ಮು. ಮೇಡಮ್, ನೀವೇಗ ಒಂದ್ ಸಂಬಳ ತಗೋತಿದ್ದೀರೋ, ನಾನು ಹಾಗೆ ಸಂಬಳ ತಗೋತಿರೋದು. ನೀವ್ ಏನ್ ಹೇಳ್ತಿದಿರೋ ನನ್ಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಬುಡ್ಸೇಳಿ. ಇದ್ರ ಬಗ್ಗೆ ನಾನ್ ಹೇಳ್ತಾ ಇರೋದು, ಪುಷ್ಪಕ್ ಅವರಮ್ಮ ಸೌಪರ್ಣಿಕಾ ಆಂಟಿ ಇದನ್ನ ಕೊಟ್ ಕಳ್ಸಿದ್ದಾರೆ. ನಿನ್ ಸಂಬಳ ನನ್ ಸಂಬಳನ? ಹೌದು, ಇಷ್ಟು ದಿನ ನೀನ್ ಅವ್ರ ಮನೇಲಿ ಕೆಲಸ ಮಾಡಿದ್ದಕ್ಕೆ ಸಂಬಳ ಕೊಟ್ಟಿದ್ದಾರೆ 10,000. ಅಲ್ಲ ಬಾಲರಾಜ್, ಮನೆ ಕೆಲಸ ಮಾಡೋರ್ಗೆ 10,000 ಅಂದ್ರೆ ಆಶ್ಚರ್ಯ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಕೆಲಸ ಮಾಡೋದು, ಸಂಜೆ ಆದ್ಮೇಲೆ ಅಲ್ಲಿ ಕೆಲಸ ಮಾಡೋದು, ಡಬಲ್ ಕೆಲಸ, ಡಬಲ್ ಸಂಬಳ.
ಯಾರಿಗುಂಟು ಯಾರಿಗಿಲ್ಲ. ಇದು ಬುದ್ಧಿವಂತರ ಲಕ್ಷಣ ಮೇಡಮ್. ಹಳ್ಳಿಯಲ್ಲಿ 10 ರೂಪಾಯಿ ನೋಡದೆ ಇದ್ದವಳು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಸಂಬಳ ತಗೋತಿರೋದು 15,000, ಅಲ್ಲಿ ಮನೆ ಕೆಲಸ ಮಾಡಿ ಸಂಬಳ ತಗೋತಿರೋದು 10,000, ಒಟ್ಟು 25,000 ಸಂಬಳ ಮೇಡಮ್. ಬೆಳಗ್ಗೆಯಿಂದ ರಾತ್ರಿ ಕೆಲಸ ಮಾಡೋ ನಮ್ಗೆ ಅಷ್ಟು ಸಂಬಳ ಸಿಗಲ್ಲ. ಬೆಂಗಳೂರಿಗೆ ಬಂದು ಒಂದೇ ತಿಂಗಳಲ್ಲಿ ಹೇಗ್ ಬದುಕಬೇಕು ಅಂತ ಕಲ್ತ್ಕೊಂಡು ಬಿಟ್ಲು ಜಾಣೆ ಮೇಡಮ್. ನಮ್ಮ ಮೈನ ತಿಂಗಳಿಗೆ 25,000 ಆದ್ರೆ 10 ತಿಂಗಳಿಗೆ 2.5 ಲಕ್ಷ, ಇನ್ ವರ್ಷಕ್ಕೆ 3 ಲಕ್ಷ ಮೇಡಮ್. ಅಬ್ಬಬ್ಬಾ, ಇನ್ನೇನ್ ಮತ್ತೆ, ಬೆಂಗಳೂರಂತ ಸಮುದ್ರದಲ್ಲಿ ಜೀವನ ಅನ್ನೋ ದೋಣಿನ ಸಾಗಿಸ್ಬೇಕು ಅಂದ್ರೆ ದೋಣಿ ಒಳಗೆ ಕುತ್ಕೊಂಡ್ರೆ ಆಗುತ್ತಾ ಬಾಲರಾಜ್? ನೀರಿಗೆಳೆದು ದೋಣಿನ ತಳ್ಳೇಬೇಕು, ಕಷ್ಟ ಪಡ್ಲೇಬೇಕು. ಹೌದು ಮೇಡಮ್, ಕಷ್ಟ ಪಡ್ಲೇಬೇಕು. ಮಸಿ ಸುಮ್ನಿರ್ತೀರಾ? ನಾನು ಅವ್ರ ಮನೇಲಿ ಅಡ್ಗೆ ಮಾಡಕ್ಕಂತ ಕೆಲ್ಸಕ್ಕೆ ಸೇರಿದ್ದು, ಸಂಬಳ ತಗೊಳಕ್ಕಲ್ಲ. ನೋಡಮ್ಮ, ಇದನ್ನ ಕೊಟ್ಬಿಡು ಅಂತ ನನ್ನ ಕೈಲಿ ಕೊಟ್ಟಿದ್ದಾರೆ, ನಾನ್ ನಿನಗ್ ಕೊಡ್ತಾ ಇದ್ದೀನಿ. ಅಲ್ಲ, ಇಲ್ಲೇನ್ ಫ್ರೀಯಾಗಿ ಕೆಲ್ಸ ಮಾಡ್ತೀಯಾ? ಸಂಬಳ ತಗೊಳ್ತೀಯಾ ತಾನೆ? ಕೆಲ್ಸ ಮಾಡೋದೇ ಸಂಬಳ ತಗೊಳ್ಳೋದಕ್ಕಂತೆ, ಅದ್ರ ಮಧ್ಯೆ ಈ ಬಿಂಕ ಎಲ್ಲ ಯಾಕೋ? ಮೇಡಮ್, ನೀವ್ ಎಲ್ಲಾರ ಮುಂದೆ ಅವಳನ್ನ ಕೆಲ್ಸದವಳು ಅಂದ್ರೆ ಪಾಪ ಮೈನಾಗ್ ಬೇಜಾರಾಗಲ್ವಾ? ಅದನ್ನೇ ಸ್ಟೈಲ್ ಆಗಿ ಇಂಗ್ಲಿಷ್ ಅಲ್ಲಿ ಮೇಡ್ ಅಂತ ಕರೆದ್ರೆ ಎಷ್ಟ್ ಖುಷಿ ಆಗತ್ತೆ, ತಲೆ ಮೇಲೆ ಕಿರೀಟ ಇಟ್ಟ ಆಗತ್ತೆ ಅಲ್ವಾ ಮೈನಾ? ಸಾರಿ, ಮೇಡ್ ಮೈನಾ. ಓ ಕರೆಕ್ಟ್, ಹಾಕರಿಲ್ಲ, ಮೇಡ್ ಮೈನಾ. ನೋಡಿ, ನಾನ್ ಹೇಳ್ತಿರೋದ್ ನಿಜ. ಅವ್ರೇನೋ ತಪ್ಪು ತಿಳ್ಕೊಂಡು ಸಂಬಳ ಕೊಟ್ಟಿದ್ದಾರೆ, ಇದನ್ನ ಅವ್ರಿಗೆ ವಾಪಸ್ ಕೊಟ್ಬಿಡಿ. ಹಾ, ಯಾಕೆ ಬಂದ್ಬಿಡು, ಆಮೇಲೆ ಹೋಗಿ ನರ್ತನ ನನಗ್ ದುಡ್ಡೇ ಕೊಟ್ಟಿಲ್ಲ ಅಂತ ಅವ್ರ ಹತ್ರ ಫಿಟ್ಟಿಂಗ್ ಇಟ್ಟು ನನಗ್ ಬೈಸಕ್ಕ? ಅಲ್ಲ ಮೇಡಮ್, ಎಲ್ಲಾರ ಮುಂದೆ ಸಂಬಳ ತಗೊಂಡ್ಬಿಟ್ರೆ ಎಲ್ಲಾರ್ಗೂ ಕೆಲ್ಸದವಳು ಅಲ್ಲಲ್ಲ ಮೇಡ್ ಅಂತ ಗೊತ್ತಾಗ್ಬಿಡತ್ತೆ. ಅದಕ್ಕೆ ಇಲ್ಲಿ ಬೇಡ ಅಂತ ಕೊಟ್ಟಂಗ್ ನಾಟಕ ಮಾಡಿ ಅಲ್ಲಿ ಹೋಗಿ ಇಸ್ಕೊಳ್ಳೋಣ ಅಂತ ಇರ್ಬೇಕು. ಹೋಗ್ಲಿ, ಬಿಟ್ಬಿಡಿ ಮೇಡಮ್. ಸುಮ್ನಿರಿ ಬಾಲರಾಜ್. ನೋಡಮ್ಮ, ಮೈನಾ, ಮೇಡ್, ಇದನ್ನ ನೀನು ಕೊಟ್ಬಿಡು ಅಂತ ನನ್ನ ಕೈಲಿ ಕೊಟ್ಟಿದ್ದಾರೆ, ಇಲ್ಲಿಟ್ಟಿದ್ದೀನಿ, ಬೇಕಿದ್ರೆ ತಗೋ, ಬೇಡ ಅಂದ್ರೆ ಹೋಗ ಅವ್ರಿಗೆ ವಾಪಸ್ ಕೊಡು. ನಿನ್ ನಾಟಕದಲ್ಲಿ ನನ್ನನ್ನ ಕೋತಿ ತರ ಕುಣ್ಸಕ್ ಬರ್ಬೇಡ. ಕೋತಿ ತರ ಕುಣ್ಸಕ್ ಬರ್ಬೇಡ,